ಈಗ ಕೆಲವರು ಪ್ರಧಾನಮಂತ್ರಿ ಹೋದರೆ ಇಡೀ ದೇಶನೇ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಹಿಮಾಚಲ ದೆಹಲಿ ಪಕ್ಕದಲ್ಲಿತ್ತು, ದೆಹಲಿಯಲ್ಲೇ ಅವ್ರ ಸರ್ಕಾರ ಮಂತ್ರಿಗಳೆಲ್ಲ ಇದ್ರು. ಒಂದು ಆಪ್ ಪಾರ್ಟಿ ಬಂತು, ಭಾಳ ಸಕ್ರತ್ ಮಾಡಿ ಏನೇನು ಮಾಡಿ ಎಲ್ಲ ಭಾಳ ಆಪ್ ಪಾರ್ಟಿ ಬಂತು. ಹಂಗೆ ಕರ್ನಾಟಕಕ್ಕೂ ಬೇರೆ ರಾಜ್ಯಕ್ಕೂ ಸಂಬಂಧ ಇಲ್ಲ. ಮೊದಲಿಂದ ಒಂದು ಪದ್ಧತಿ ಇದೆ, ಇಲ್ಲಿ ಆಡಳಿತ ಎಲ್ಲ ಕೆಟ್ಟೋಗಿದೆ. ಈ ದೇಶದಲ್ಲಿ ಜನ ಭಾಳ ಪ್ರಜ್ಞಾವಂತರಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕೆ ಇವರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿಲ್ಲ, ಯಾಕೆ ಇವರು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ, ಯಾಕೆ ತಾಲೂಕು ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ? ಜನ ಅವರ ವಿರುದ್ಧವಾಗಿ, ಅವರ ಸರ್ವೆ ರಿಪೋರ್ಟಲ್ಲಿ ಅವ್ರ ವಿರುದ್ಧವಾಗಿ ಮತ ನೀಡ್ತಾರೆ, ನಾವು ಸೋಲ್ತೀವಿ, ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಎಲೆಕ್ಷನ್ ಇದೇ ಯಾಕೆ ಅದಕ್ಕೆ ಜನಕ್ಕೆ ಮುಂದೆ ಹೋಗೋಕ್ಕೆ ಬಿ ಜೆ ಪಿ ಎದುರಿಕೆ ಇದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಸರ್ಕಾರ ಯಾರ ಅಬ್ಸಲ್ಯೂಟ್ ಮೆಜಾರಿಟಿ ಸುಮಾರು 140-150 ಸೀಟ್ ಬರ್ತದೆ, ನನಗೆ ವಿಶ್ವಾಸ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ಎ ಸಿ ಸಿ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರು ಇಡೀ ದೇಶ ಒಗ್ಗಟ್ಟು ಮಾಡಬೇಕು ಅಂತ ನಡೀತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಒಂದು ಪ್ರೀತಿ ಅಭಿಮಾನ ವಿಶ್ವಾಸ ಜನ ತೋರಿಸುವಂಥ ಕಣ್ಣನ್ನು ನೋಡಿದ್ದೀರಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಬರ್ತದೆ. ಸರ್, ಇವತ್ತಿನ ಸಭೆಯಲ್ಲಿ ಇದು ಮತ್ತೊಂದು ಕಡೆಗೆ ಆರ್ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ 10 ಜನ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಆಪ್ ಸ್ಪರ್ಧೆ ಮಾಡಿದ್ರೆ ಓಟ್ಗಳು ಶೇರ್ ಆಗುತ್ತೆ, ಸೋಲಾಗುತ್ತೆ ಕಾಂಗ್ರೆಸ್ ಅಂತ ಅಶೋಕ್ ಅವರು ಹೇಳಿದರು. ಪಾಪ ಹತಾಶರಾಗಿರೋರ ಹತ್ರ ನಾನು ಏನು ಮಾತಾಡಲಿ? ಸೋಲಿನ ಭೀತಿ ಫಸ್ಟು ಅವ್ರ ಕಾರ್ಪೊರೇಷನ್ನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ ಮಾಡಿ ಅವ್ರಿಗೆ ಜನ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿ.